ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವಾಗ ತುಂಬಾ ಮುಖ್ಯವಾದ ವಿಷಯದೊಂದಿಗೆ ಬಂದಿದ್ದೇನೆ ಅದೇನು ಅಂತಂದರೆ ನನಗೆ ತುಂಬ ಜನ ಒಂದು ಮೆಸೇಜ್ ಮಾಡ್ತಾನೇ ಇದ್ದರು ಈಗ ಅಮಾವಾಸ್ಯೆಗೆ ನಾವು ಮ ಒಂದು ಪ್ರ ಇಂದಿನ ಅಮುವಾಸೆಯಲ್ಲಿ ಇಟ್ಟಿರುವಂಥ ಕಾಯಿಯನ್ನು ನಾವು ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ಹಾಗೆ ಅಮುವಾಸೆ ಆ ಕಾಯಿಯನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾನೇ ಇದ್ದ್ರಿ ಸೊ ಇವತ್ತು ನಾನು ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಒಂದು ಉದಾಹರಣೆ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ಈಗ ಬನ್ನಿ ನಾವು ಮೊದಲು ಕಳಸ ಇಡೋದು ಹೇಗೆ ಅಂದರೆ ಇವತ್ತು ಹೊಸದಾಗಿ ನಾವು ಕಳಸ ಇಡ್ತಾ ಇದ್ದೇವೆ ಅದು ಯಾವ ರೀತಿ ಅಂತೇಳಿ ಮೊದಲು ತಿಳಿದುಕೊಳ್ಳೋಣಂತೆ ನೋಡಿ ನಾವು ಪ್ರತಿ ಅಮಾವಾಸ್ಯೆಗೆ ಒಮ್ಮೆ ನಾವು ಹೊಸದಾಗಿ ಕಳಸವನ್ನು ಇಟ್ಟು ಕಾಯಿಯನ್ನು ಕೂಡ ಹೊಸದಾಗಿ ಇಟ್ಟು ನಾವು ಪೂಜೆಯನ್ನು ಮಾಡ್ತಾ ಇರ್ತೇವೆ ಅದಕ್ಕೂ ಮೊದಲೇ ನಾವು ಇದನ್ನು ನಾವು ಈ ಕಳಸವನ್ನು ನಾವು ನಮ್ಮ ಮನೆಯ ದೇವರು ಅಂತೇಳಿ ನಾವು ಈ ಕಳಸವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ ನಾವು ಮೊದಲು ಏನು ಮಾಡಬೇಕು ಪುಟ್ಟದಾದ ಒಂದು ರಂಗೋಲಿ ಹಾಕೋಬೇಕಾಗುತ್ತೆ ನೋಡಿ ಕಳಸದ ಕೆಳಗೆ ಹಾಕುವಂಥ ರಂಗೋಲಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ತುಂಬ ಜನದಲ್ಲಿ ಈ ಕಳಸ ಇಡೋದ್ರ ಬಗ್ಗೆ ತುಂಬ ಅಂದರೆ ತುಂಬಾ ಗೊಂದಲವಿದೆ ಪ್ರತಿ ಬಾರಿಯೂ ನನಗೆ ಈ ಅಮಾವಾಸ್ಯೆ ಪೂಜೆಯಲ್ಲಿ ಕೇಳ್ತಾನೆ ಇರ್ತೀರಿ ಅದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಹಾಗೆ ಕಾಯಿಯನ್ನು ಕೂಡ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಕಾಯಿಯಲ್ಲಿ ಬಿರುಕು ಬಿಟ್ಬಿಟ್ಟಿರುತ್ತೆ ಅಥವಾ ಕಾಯಲ್ಲಿ ಹೂ ಬಂದಿರುತ್ತೆ ಅದು ಏನು ಸೂಚನೆಗಳು ಹೀಗೆ ತುಂಬ ನನಗೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಇವತ್ತು ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಷಯಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ನಾವು ಮೊದಲು ಒಂದು ಪೀಠದ ಮೇಲೆ ನಿಮ್ಮ ಮನೆ ದೇವರ ಮನೆ ಪುಟ್ಟದಾಗಿರಲಿ ಅಥವಾ ದೊಡ್ಡದಾಗಿರಲಿ ನೀವು ಒಂದು ಕಳಸವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ ಅಂತಂದರೆ ಅದರ ಕೆಳಗೆ ಒಂದು ರಂಗೋಲಿಯನ್ನು ಹಾಕ್ಕೊಳ್ಳಿ ಇದು ನಾನು ಪ್ರತಿನಿತ್ಯನೂ ಅಂದರೆ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯ ಉಂಡಿ ಮೇಲೆ ನಾನು ಇದೇ ರಂಗೋಲಿಯನ್ನು ಹಾಕುವಂಥದ್ದು ಹಾಗಾಗಿ ನಾನು ನಮ್ಮ ಮನೇಲಿ ಯಾವ ಪದ್ಧತಿ ಅನುಕರಣೆ ಮಾಡ್ತೀನೋ ಅದನ್ನೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಇದೇ ರಂಗೋಲಿನ ಹಾಕೋದು ಈ ರಂಗೋಲಿ ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಅದರ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕಾಗುತ್ತೆ ಆ ಅಕ್ಕಿಯ ಬಗ್ಗೆ ಹೇಳಬೇಕು ಅಂತ ಅಂದರೆ ಎಲ್ಲರೂ ಕೂಡ ಪ್ರತಿ ಕೂಡ ಸ್ವೀಟ್ ಮಾಡೋಕ್ಕೂ ಆಗೋದಿಲ್ಲ ಯಾಕಂದ್ರೆ ನಾವು ಮಂಗಳವಾರ ಶುಕ್ರವಾರ ಪ್ರತಿ ಬಾರಿಯೂ ಕೂಡ ಕಳಸವನ್ನು ಇಟ್ಟು ಹೊಸ ವಿಳದಲ್ಲೇ ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ ಆದರೆ ಕಳಸದ ಕೆಳಗಿರುವಂಥ ಅಕ್ಕಿಯನ್ನು ನಾವು ಪ್ರತಿ ಬಾರಿಯೂ ಸ್ವೀಟನ್ನೇ ಮಾಡೋದಕ್ಕೆ ಆಗೋದಿಲ್ಲ ನಾನು ಯಾವಾಗಲೂ ಕೂಡ ಇದನ್ನು ಅನ್ನವನ್ನು ಮಾಡೋದಕ್ಕೆ ಬಳಸ್ಕೊಳ್ತಾ ಇರ್ತೇನೆ ಆದರೆ ನೀವು ಆದಷ್ಟು ಸಸ್ಯಹಾರ ಮಾಡಿದಾಗ ಈ ಅಕ್ಕಿಯನ್ನು ಬಳಸ್ಕೊಳ್ಳಿ ಬಾಕಿ ಟೈಮಲ್ಲಿ ನೀವು ಬೇರೆ ಹಕ್ಕಿಂತ ಉಪಯೋಗಿಸ್ಕೊಳ್ಳಿ ಆ ರೀತಿಯಾಗಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ನೋಡಿ ನಾನು ಅಕ್ಕಿಯನ್ನು ಇಟ್ಟ ನಂತರ ಎರಡು ವಿಳೆದೆಲೆ ಇಡ್ತಾ ಇದ್ದೇನೆ ವಿಳೆದೆಲೆ ಮೇಲೆ ಅರಿಶಿಣ ಕುಂಕುಮವನ್ನು ಹಚ್ಚಿದ್ದೇನೆ ಅಕ್ಕಿ ನಕ್ಷತೆ ಹಾಕ್ತಾ ಇದ್ದೇನೆ ಅಕ್ಕಿ ಆಪ್ಷನಲ್ಲು ನೀವು ಇಡೋಕ್ಕೆ ಬೇಡ ಅಂತ ಅಂದರೆ ಬಿಡಬಹುದು ತೊಂದರೆ ಇಲ್ಲ ಈ ರೀತಿಯಾಗಿ ವಿಳೆದೆಲೆ ಇಟ್ಟು ಅದರ ನಂತರ ಅದ್ರ ಮೇಲೆ ನೀವು ದಿನನಿತ್ಯ ಇಡುವಂಥ ಕಳಸವನ್ನೇ ನೀವು ಉಪಯೋಗಿಸ್ಕೊಳ್ಳಿ ಆ ಕಳಸಕ್ಕೆ ನಾವು ಮೊದಲು ಒಂದು ಅರಿಶಿಣ ಕುಂಕುಮವನ್ನು ಹಚ್ಚಬೇಕಾಗುತ್ತೆ ಹಾಗೆಯೇ ಕಳಸದ ಒಳಗೆ ನಾವು ದಿನನಿತ್ಯ ಈ ಕಳಸವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅದರಲ್ಲಿ ಬೇರೆ ನಾವು ಏನನ್ನು ಕೂಡ ಹಾಕೋದು ಬೇಡ ಅಂದರೆ ಈಗ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ವಿಶೇಷವಾಗಿ ಅಡಿಕೆ ಏಲಕ್ಕಿ ಎಲ್ಲವನ್ನೂ ಹಾಕ್ತಾ ಇರ್ತೇವೆ ಆ ರೀತಿಯಾಗಿ ನಾವು ಮನೆ ದೇವರಿಗೆ ಏನು ಹಾಕೋದೇನು ಬೇಡ ನಾವು ಜಸ್ಟ್ ಅರಿಶಿಣ ಕುಂಕುಮ ಮತ್ತು ಒಂದು ಕಾಯಿನನ್ನು ಪರ್ಮನೆಂಟಾಗಿ ಮಾಡ್ಕೊಂಬಿಡಿ ಒಂದು ಬೆಳ್ಳಿ ಆದರೂ ಸರಿಯಾಗಿ ತೆಗೆದುಕೊಂಡ್ಬಿಟ್ರೆ ಒಳ್ಳೇದೇ ಅಥವಾ ಫೈವ್ ರುಪೀಸ್ ಕಾಯಿನ್ ಅದ್ರೂ ಸರಿನೇ ಹಾಕಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ನಾವು ಲೈಫ್ ಲಾಂಗ್ ಈ ಕಾ ಒಂದು ಈ ಕಳಸವನ್ನು ಇಟ್ಟು ನಾವು ಪೂಜೆ ಮಾಡ್ತಾ ಇರ್ತೀವಿ ಜೀವನ ಪೂರ್ತಿಯಾಗಿ ಹಾಗಾಗಿ ಒಂದು ಪರ್ಮನೆಂಟಾಗಿರುತ್ತೆ ಒಂದು ಕಾಯಿನ್ ತೆಗೆದುಕೊಂಡ್ಬಿಡಿ ಒಂದು ಫೈವ್ ಹಂಡ್ರೆಡ್ ಅಥ್ವ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಅಥವಾ ಸ್ವಲ್ಪ ದೊಡ್ಡದಾಗಿ ತೆಗೆದುಕೊಳ್ತೀವಿ ಅಂತ ಅಂದರೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅದು ಒಂದು ಸರಿ ನೀವು ತೆಗೆದುಕೊಂಡ್ಬಂದುಬಿಟ್ರೆ ಪ್ರತಿ ಸರಿನೂ ಕಳಸ ಚೇಂಜ್ ಮಾಡಿದಾಗ ನೀವು ಅದೇ ಒಂದು ಕಾಯ್ನನ್ನು ಇಟ್ಟು ನೀವು ಆ ಒಂದು ನಾಣ್ಯಗಳನ್ನು ಇಟ್ಟು ನೀವು ಅದು ಕಳಸದೊಳಗೆ ಹಾಕಿ ಪೂಜೆ ಮಾಡ್ಕೋಬೋದು ಅದರ ನಂತರ ನೋಡಿ ಐದು ವಿಳೆದಲ್ಲೇ ಇಡಬೇಕು ಚೆನ್ನಾಗಿರುವಂಥ ವಿಳೆದೆಲ್ಲ ತೆಗೆದುಕೊಳ್ಳಿ ತುದಿ ಮುರಿದಿರಬಾರ್ದು ಹಾಗೆಯೇ ಅದು ತೊಟ್ಟು ಕೂಡ ಹಾಗೇ ಇರಬೇಕು ಆ ರೀತಿಯಾಗಿರುವಂಥ ವಿಳೆದಲ್ಲೇ ತೆಗೆದುಕೊಳ್ಳಿ ಐದು ಕಾಯಿಯನ್ನು ಇಟ್ಟು ನೋಡಿ ನಾನು ಇದು ಹೊಸ ಕಾಯಿಯನ್ನು ಸಿದ್ಧತೆ ಮಾಡ್ಕೊಂಡಿರೋದು ಈ ಹೊಸಕಾಯಿ ನಾನು ಈಗಾಗಲೇ ನಾನು ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ನಾನು ನಮ್ಮವನ್ನು ಬರೆದಿದ್ದೇನೆ ನೀವು ಯಾವ ರೀತಿ ಅರಿಶಿನ ಕುಂಕುಮ ಹಚ್ತಾ ಇರ್ತೀರೋ ಅದೇ ರೀತಿ ನೀವು ಅರಿಶಿಣ ಕುಂಕುಮವನ್ನು ಹಾಚಬಿಟ್ಟು ಸಿದ್ಧತೆ ಮಾಡ್ಕೊಳ್ಳಿ ಹಾಗೆ ನೋಡಿ ಗೆಜ್ಜೆ ವಸ್ತ್ರವನ್ನು ಹಾಕಲೇಬೇಕು ಯಾಕೆ ಅಂತ ಅನ್ನೋದಾದ್ರೆ ಈಗ ದೇವಸ್ಥಾನದಲ್ಲಿ ನೀವು ನೋಡ್ತಾ ಇರ್ತೀವಿ ಈಗ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ತುಂಬ ಚೆನ್ನಾಗಿ ಅಲ್ಲೊಂದು ಅಲಂಕಾರ ಮಾಡಿರ್ತಾರೆ ಆದರೆ ನಾವು ಪ್ರತಿ ಬಾರಿಯೂ ಕೂಡ ನಾವು ಮನೇಲಿ ಸೀರೆ ಅಥವಾ ಬ್ಲೌಸನ್ನು ಇಟ್ಟು ನಾವು ಅಲಂಕಾರ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅದರ ಬದಲಿಗೆ ನಾವು ಒಂದು ಗೆಜ್ಜೆ ವಸ್ತ್ರವನ್ನು ಹಾಕಿ ನಾವು ವಸ್ತ್ರ ಅಂತೇಳಿ ಹಾಕಿ ಪೂಜೆಯನ್ನು ಮಾಡಬೇಕಾಗುತ್ತೆ ಅದರ ಜೊತೇಲಿ ನೋಡಿ ಮಾಂಗಲ್ಯ ಅಂತ ಬಂದಾಗ ನಿಮ್ಮ ಮನೇಲಿ ನೀವು ದಿನನಿತ್ಯ ಹಾಕುವಂಥ ಬೆಳ್ಳಿದು ಚಿನ್ನದ್ದು ಹಾಕ್ತೀರಿ ಅಂದರೆ ಅದನ್ನೇ ಹಾಕಿ ಇಲ್ಲಾಂದರೆ ಅರಿಶಿನ ಕೊಂಬಿನಿಂದ ಒಂದು ಸಿದ್ಧತೆ ಮಾಡಿ ಹಾಕಿ ಮುಖಪದ್ಮನೂ ಅಷ್ಟೇ ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದರೆ ಮಾತ್ರ ನೀವು ಆ ಮುಖ ಪದ್ಮವನ್ನು ಹಿಟ್ಟು ಪೂಜೆ ಮಾಡ್ಕೊಳ್ಳಿ ಇಲ್ಲ ಬೇಡ ಹಾಗೆ ಕಾಯಿಯನ್ನಿಟ್ಟು ಪೂಜೆ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ವಿಳೆದೆಲೆ ಕಳಸ ಅಷ್ಟೇ ಇಡೋ ಪದ್ಧತಿ ಇರುತ್ತೆ ಕೆಲವ್ರ ಮನೇಲಿ ಕಾಯಿ ಅಷ್ಟೇ ಇಡ್ತಾರೆ ಮುಖಪದ್ಮ ಇಡೋದಿಲ್ಲ ಹಂಗೆ ನೀವು ನಿಮ್ಮ ಮನೆ ದೇವರ ಕಳಸವನ್ನು ನಿಮ್ಮ ಹಿರಿಯರು ಯಾವ ರೀತಿ ಮೊದಲಿಂದ ನಡೆಸ್ಕೊಂಡ್ ಬಂದಿರ್ತಾರೋ ಅದೇ ಪದ್ಧತಿನ ನೀವು ಅನುಕರಣೆ ಮಾಡಿ ನೋಡಿ ಅದರ ನಂತರದಲ್ಲಿ ನೋಡಿ ಇವಾಗ ನೀವು ತಿಳ್ಕೊಬೇಕಾಗಿರೋಂಥದ್ದು ನೀವು ಯಾವಾಗಲೂ ಕೇಳ್ತಿರ್ತೀರಲ್ಲ ಹಳೆ ಕಳಸದ ಕಾಯನ್ನು ಏನು ಮಾಡಬೇಕು ಅಂತ ಹೇಳಿ ಈಗ ಲಾಸ್ಟ್ ಇಟ್ಟಿರುವಂತಹ ಅಮಾವಾಸ್ಯ ಕಾಯಿಗೆ ನಾನು ಅದರಲ್ಲಿ ಹಾಕಿರುವಂತ ಮಾಂಗಲ್ಯವನ್ನು ತೆಗೆದು ಹೊಸ ಕಳಸಕ್ಕೆ ಹಾಕಿದ್ದೇನೆ ಹಾಗೆಯೇ ಅದರಲ್ಲಿ ಇಟ್ಟಿರುವಂತಹ ಮುಖಪದ್ಮವನ್ನು ತೆಗೆದು ನಾನು ಶುದ್ಧಿ ಮಾಡಿ ಅರಿಶಿನ ಕುಂಕುಮವನ್ನು ಹಚ್ಚಿ ನಾನು ಹೊಸ ಕಳಸಕ್ಕೆ ಇಟ್ಟಿದ್ದೇನೆ ಕಾಯಿಯನ್ನು ಮಾತ್ರ ಹಾಗೆ ಇಟ್ಟಿದ್ದೇನೆ ನಿಮ್ಗೆ ನೋಡಿ ಈಗ ಶುಕ್ರವಾರ ನಾವು ಏನು ಮಾಡಿರ್ತೇವೆ ಅಂತಂದರೆ ಈಗ ಶನಿವಾರ ನಮಗೆ ಅಮುವಾಸೆ ಇರೋದ್ರಿಂದ ಶುಕ್ರವಾರ ನಾವು ಹೊಸದಾಗಿ ಕಳಸವನ್ನು ಇಟ್ಟು ಪೂಜೆ ಮಾಡಿರ್ತೇವೆ ಕಾಯಿ ಮಾತ್ರ ಹಳೆದೇ ಇಟ್ಟಿರ್ತೇವೆ ಹಾಗಾಗಿ ನೋಡಿ ನಿಮಗೆ ಎಲೆ ಸಮೇತ ತೋರಿಸ್ತಾ ಇದ್ದೇನೆ ಆ ಕಾಯಿಯನ್ನು ನೀವೇನು ಮಾಡಬೇಕಾದ್ರೂ ತಟ್ಟೆಲೆ ತೆಗೆದು ನೀವು ಕಳಸದ ಪಕ್ಕದಲ್ಲಿಡಿ ಹಾಗೆ ಹೂವು ಮತ್ತು ಎಲೆಯೂ ನೀವು ಆ ಎಲೆ ಏನು ಗೊತ್ತಾ ಎಲೆ ಮತ್ತು ಕಳಸದಲ್ಲಿರುವಂಥ ನೀರನ್ನು ನಾವು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಈ ಒಂದು ದಿವಸಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ನೀವು ಮನೆಯಿಂದ ಹೊರಗೆ ಹಾಕೋದಕ್ಕೆ ಹೋಗಬೇಡಿ ವಿಳೆದೆಲೆಯೂ ಕೂಡ ಲಕ್ಷ್ಮೀ ಸಂಕೇತ ಅದು ವಿಳೆದೆಲೆ ಮತ್ತು ಕಳಸದ ನೀರನ್ನು ನಾವು ಹೊರಗೆ ಹಾಕೋದಕ್ಕೆ ಹೋಗಬಾರ್ದು ನೀವು ಏನು ಮಾಡಬೇಕು ಅಂತಂದರೆ ಎರಡು ಕಳಸ ಇಟ್ಕೊಳ್ಳಿ ಒಂದು ಪಕ್ಷ ಎರಡು ಕಳಸ ಇಲ್ಲ ನಿಮ್ಮ ಮನೆಯಲ್ಲಿ ಅನ್ನೋದಾದರೆ ಪರವಾಗಿಲ್ಲ ಆ ನೀರನ್ನು ನೀವು ನಿಮ್ಮ ಮನೆಯಲ್ಲಿರುವಂಥ ಒಂದು ಪಾತ್ರೆಯಲ್ಲಿ ಶೇಖರಣೆ ಮಾಡಿ ಇಡಿ ನೀರು ಮತ್ತು ವಿಳೆದೆಲೆಯನ್ನು ಆ ನಂತರದಲ್ಲಿ ನಂತರ ದಿವಸದಲ್ಲಿ ಈಗ ನೀವು ಶನಿವಾರ ಅಮಾವಾಸ್ಯೆ ಪೂಜೆ ಮಾಡ್ತಾಯಿದ್ದೀರಿ ಅಂತಂದರೆ ಭಾನುವಾರ ಬೆಳಗ್ಗೆ ನೀವು ಆ ನೀರನ್ನು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕ್ಬೋದು ನೋಡಿ ನಾನು ಅಮಾವಾಸ್ಯೆಗೆ ಇಟ್ಟಿರುವಂಥ ಅಂದರೆ ಓದೋ ಓದೋ ತಿಂಗಳು ಇಟ್ಟಿರುವಂಥ ಅಮಾವಾಸ್ಯಕಾಯಿ ಕಾಯಿಯನ್ನು ಕಳಸದ ಪಕ್ಕದಲ್ಲಿ ಇಟ್ಟಿದ್ದೇನೆ ಹಾಗೆ ಅಮಾವಾಸ್ಯೆಗೆ ಅಂತೇಳಿ ಪ್ರತಿ ಅಮಾವಾಸ್ಯೆಗೂ ಎರಡು ನಿಂಬೆ ಸಿದ್ಧತೆ ಮಾಡ್ಕೊಳ್ಳಿ ಆಮೇಲೆ ಪ್ರಸಾದ ಅಂತ ನಾವು ಮಾಡಲೇಬೇಕು ನಮ್ಮ ಮನೆ ಮನೆ ದೇವರು ಪೂಜೆ ಆಗಿರೋದ್ರಿಂದ ಒಂದು ಬೆಲ್ಲದ ಅನ್ನ ಅಥವಾ ಮೊಸರನ್ನ ಯಾವುದಾದ್ರೂ ಪರವಾಗಿಲ್ಲ ವಿಶೇಷವಾಗಿ ನೀವು ಒಂದು ಪ್ರಸಾದ ಅಂತ ಮಾಡಲೇಬೇಕು ಹಾಗೆ ತಾಂಬೂಲ ಇಡೋದನ್ನು ಮರಿಬೇಡಿ ಎಲೆ ಅಡಿಕೆ ಬಾಳೆಹಣ್ಣು ತಾಂಬೂಲ ಇದಿಷ್ಟೇ ಆಮೇಲೆ ನಿಮಗೆ ಎಷ್ಟು ಸಾಧ್ಯನ ಅಷ್ಟು ಹೂವಿಂದ ಅಲಂಕಾರ ಇನ್ನು ದೀಪಾರಾಧನೆ ನಾನು ಇಷ್ಟನ್ನೇ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ನಾನು ಯಾವಾಗಲೂ ಕೂಡ ತುಂಬ ಫೋಟೋಗಳು ಇಟ್ಟು ವಿಗ್ರಹಗಳನ್ನು ಇಟ್ಟು ಎಲ್ಲ ತಿಳಿಸ್ಕೊಡ್ತಾ ಇದ್ದೆ ಆದರೆ ಈ ಸರಿ ಯಾರಿಗೂ ಕೂಡ ಗೊಂದಲ ಆಗಬಾರ್ದು ಅಂತ ಹೇಳಿ ನಾನು ಕಳಸವನ್ನು ಮಾತ್ರ ಇಟ್ಟು ಅದ್ರ ಬಗ್ಗೆ ಮಾತ್ರ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಎರಡು ಲಿಂಬೆಹಣ್ಣನ್ನು ಏನು ಮಾಡಬೇಕು ಮೊದಲು ನಾವು ಊದ್ಬತ್ತಿಯನ್ನು ಬೆಳಗ್ಗೆ ಒಂದು ನಿಂಬೆ ಹಣ್ಣನ್ನು ನಾವು ಹೊಸ್ತಿಲ ಪೂಜೆಗೆ ಅಂದ್ರೆ ನೀವು ಹೊಸ್ತಿಲ್ಗೆ ಆಲ್ರೆಡಿ ನೀವು ರಂಗೋಲಿ ಎಲ್ಲವನ್ನು ಹಾಕಿ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಪೂಜೆಯ ಸಮಯದಲ್ಲಿ ಒಂದು ನಿಂಬೆ ಹಣ್ಣನ್ನು ತೆಗೆದು ನೀವು ಅಲ್ಲಿ ಒಂದು ಹೊಸ್ತಿಲ ಮುಂದೆ ನೀವು ಮೂರು ಸರಿ ನಿವಾಳಿಸ್ಬಿಟ್ಟು ಆಮೇಲೆ ಹೊಸ್ತಿಲ ಮೇಲೆ ನಾವು ಚಾಕುವನ್ನು ಇಟ್ಟು ಕಟ್ ಮಾಡಬೇಕು ಅದರ ನಂತರ ನಾವು ಎರಡೂ ಬದಿಯಲ್ಲೂ ಕೂಡ ನಿಂಬೆ ಹಣ್ಣನ್ನು ಇಡಬೇಕು ಅಪೋಸಿಟ್ ಡೈರೆಕ್ಷನಲ್ಲಿ ಅಲ್ಲಿ ಇಡ್ಕೋಬೇಕು ಅದೇ ರೀತಿಯ ಮನೆ ಒಳಗೂ ಅಷ್ಟೇ ನೀವು ಒಂದು ಚಾಕು ಸಹಾಯದಿಂದ ನಿಂಬೆ ಹಣ್ಣನ್ನು ಕಟ್ ಮಾಡಿ ನೋಡಿ ಆ ನಿಂಬೆ ಹಣ್ಣಿಗೆ ಯಾವ ರೀತಿ ಕುಂಕುಮ ಅಂತ ಹೇಳಿ ಕೊಡ್ತಾ ಇದ್ದೇನೆ ಒಂದು ಪ್ಲೇಟ್ ನಲ್ಲಿ ಕುಂಕುಮ ತೆಗೆದುಕೊಳ್ಳಿ ಆ ಒಂದು ನಿಂಬೆ ಹಣ್ಣನಾದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕು ಆಗ ಆ ನಿಂಬೆಹಣ್ಣು ಪೂರ್ತಿಯಾಗಿ ಆ ಕುಂಕುಮಕ್ಕೆ ಹತ್ಕೊಳ್ಳುತ್ತೆ ಅದರ ನಂತರ ಆ ಕುಂಕುಮದ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ನೋಡಿ ನಾವು ನಿಂಬೆಹಣ್ಣನ್ನು ಏನಕ್ಕೆ ನಾವು ಈ ರೀತಿಯಾಗಿ ಇಟ್ಟು ಪೂಜೆ ಮಾಡ್ತೇವೆ ಅನ್ನೋದಾದರೆ ನಿಂಬೆಹಣ್ಣು ತುಂಬಾ ದೈವಿಕ ಶಕ್ತಿ ಇರುವಂಥ ವಸ್ತು ಇದನ್ನು ಎರಡು ಉದ್ದೇಶಕ್ಕೂ ಬಳಸ್ತಾರೆ ಕೆಟ್ಟ ಉದ್ದೇಶಕ್ಕೂ ಬಳಸ್ತಾರೆ ಒಳ್ಳೆ ಉದ್ದೇಶಕ್ಕೂ ಬಳಸ್ತಾರೆ ಆದರೆ ನಾವು ಮಾಡುವಂಥದ್ದು ಒಳ್ಳೆಯ ಉದ್ದೇಶ ಆಗಿರೋದ್ರಿಂದ ಅದರಲ್ಲಿ ತುಂಬ ದೈವಿಕ ಶಕ್ತಿ ಇರುತ್ತೆ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ನಿಂಬೆಹಣ್ಣು ಇರಲೇಬೇಕು ಹಾಗೆಯೇ ಅಮಾವಾಸ್ಯ ಮೇಲೆ ವಿಶೇಷವಾಗಿ ನಿಂಬೆಹಣ್ಣಿನ ದೀಪವನ್ನು ಐದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಮಗೆ ತುಂಬಾ ಒಳ್ಳೆಯದು ಹಾಗೆ ನೋಡಿ ನಿಂಬೆಹಣ್ಣು ಹೆಚ್ಚಿದ ಮೇಲೆ ಯಾವ ಯಾವ ರೀತಿ ಇಡಬೇಕು ಅಂತಂದರೆ ಎರಡೂ ಕೈಯನ್ನು ಆಪೋಸಿಟ್ ಸೈಡಲ್ಲಿ ಇಟ್ಬಿಟ್ಟು ನೀವು ಆ ನಿಂಬೆ ಹಣ್ಣನ್ನು ಇಡಬೇಕಾಗತ್ತೆ ಈ ರೀತಿಯಾಗಿ ಇದನ್ನು ಮನೆಯ ಹೊರಭಾಗದಲ್ಲಿ ಮತ್ತೆ ಮನೆಯಲ್ಲೂ ಕೂಡ ನೀವು ಇದೇ ರೀತಿಯೇ ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಮನೇಲಿ ಆಗುವಂಥ ಪದೇ ಪದೇ ಆಗುವಂಥ ಕಲಹಗಳಾಗಿರ್ಬೋದು ಕಿರಿಕಿರಿ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕನೇ ಒಂದು ಏನಾದರೂ ಒಂದು ತೊಂದರೆಗಳಿರ್ಬೋದು ಶತ್ರುಗಳು ಹೆಚ್ಚಿದ್ದಾಗ ನೀವು ಈ ರೀತಿಯಾಗಿ ನೀವು ಅಮಾವಾಸ್ಯ ಪ್ರತಿ ಅಮಾವಾಸ್ಯೆಯಲ್ಲೂ ಮಾಡಲೇಬೇಕಾಗತ್ತೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ನಾವು ಧೂಪ ಹಚ್ಚುವುದು ಧೂಪವನ್ನು ನಾವು ಅಮಾವಾಸ್ಯ ದಿವಸ ಅದರಲ್ಲೂ ಅಮಾವಾಸ್ಯ ಹುಣ್ಮೇಲೆ ಪ್ರತಿ ಮನೆ ಎಲ್ಲ ರೂಮ್ಗಳಿಗೂ ಕೂಡ ಧೂಪವನ್ನು ಹಾಕಬೇಕು ಅದರ ನಂತರ ನೋಡಿ ಲಾಸ್ಟ್ ಅಮಾವಾಸ್ಯೆಯಲ್ಲಿ ನಾವ್ ಏನ್ ಕಾಯಿಯನ್ನು ಇಟ್ಟಿರ್ತೀವೋ ನಾನು ಆ ಕಾಯಿಯನ್ನು ಕಳಸದ ಪಕ್ಕದಲ್ಲಿ ಇಟ್ಟಿದ್ದೆ ನಾನು ಅದೇ ಕಾಯಿಯನ್ನೇ ಈಗ ಹೊಡೆದು ಮಂಗಳಾರತಿಯನ್ನು ಮಾಡ್ತಾ ಇದ್ದೇನೆ ಇದಿಷ್ಟು ನೀವು ಅಮಾವಾಸ್ಯೆ ಪೂಜೆಯಲ್ಲಿ ಮಾಡ್ಬೇಕಾಗಿರೋದ್ ನೋಡಿ ಪೂಜಾ ನಿಯಮಗಳನ್ನು ತಿಳ್ಕೊಂಡ್ರಿ ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಇಷ್ಟೇ ಪ್ರತಿ ಅಮಾವಾಸ್ಯೆ ಅಂದರೆ ತಿಂಗಳಿಗೊಮ್ಮೆ ಬರುವಂಥ ಅಮಾವಾಸ್ಯೆಗೆ ನಾವು ಹೊಸ ಕಾಯಿಯನ್ನು ಇಟ್ಟು ಪೂಜೆ ಮಾಡಬೇಕು ಹಾಗೆಯೇ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಹುಣ್ಣಿಮೆ ಈ ರೀತಿಯೆಲ್ಲ ಸಮಯ ಬಂದಾಗ ನಾವು ಹೊಸದಾಗಿ ನೀರನ್ನು ಇಟ್ಟು ವಿಳೆದೆಲ್ಲ ಇಟ್ಟು ಅಮಾವಾಸ್ಯೆಗೆ ಇಟ್ಟಿರುವಂಥ ಕಾಯಿಯನ್ನೇ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಆದರೆ ಹಬ್ಬಗಳಲ್ಲಿ ಮಾತ್ರ ವಿಶೇಷ ಹಬ್ಬಗಳು ಬರುತ್ತಲ್ಲ ಆ ಒಂದು ಸಮಯದಲ್ಲಿ ಮಾತ್ರ ನಾವು ಹೊಸ ಕಾಯಿಯನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ನಾವು ಇಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು ಪ್ರತಿ ಅಮುವಾಸೆಲ್ಲೂ ಕೂಡ ಹೊಸ ಕಾಯಿಯನ್ನು ಇಡಬೇಕಾಗುತ್ತೆ ನೋಡಿ ಈಗ ಏನಾಗುತ್ತೆ ಅಂತಂದರೆ ಕಾಯಿ ಬಿರುಕ್ ಬಿಡೋದು ಯಾವ ಕಾರಣಕ್ಕೆ ಅನ್ನೋದಾದ್ರೆ ಈಗ ಬಿಸಿಲಿರುತ್ತೆ ಅಥವಾ ಒಂದೊಂದ್ಸರಿ ಏನಾಗುತ್ತೆ ಅಂತ ನೀವು ಮಾರಾಟ ಮಾಡುವ ಸ್ಥಳದಲ್ಲಿ ತರಬೇಕಾದ್ರೆ ಅಲ್ಲಿ ತುಂಬಾ ಅವರು ಬಿಸಿಲಲ್ಲಿ ಬಿಸಿಲಿನ ಒಂದು ಪ್ರದೇಶದಲ್ಲಿ ಇಟ್ಕೊಂಡಿರ್ಬೋದು ಅಥವಾ ಕಾಯಿ ತುಂಬಾ ರೆಡ್ ಆಗಿದ್ರು ಕೂಡ ತರಬೇಡಿ ಅಂದ್ರೆ ಬ್ರೌನ್ ಆಗಿದ್ರು ಕೂಡ ತರೋದಕ್ಕೆ ಹೋಗ್ಬೇಡಿ ಅದು ತುಂಬಾ ಬಲ್ತ್ ಹೋಗ್ಬಿಟ್ಟಿರುತ್ತೆ ಹಾರ್ಡ್ ಆಗಿರುತ್ತೆ ಆಗ ಏನಾಗುತ್ತೆ ಅಂದ್ರೆ ಅದು ಸಹಜವಾಗಿ ಬಿಡ್ತಾ ಇರುತ್ತೆ ಅಂತದ್ ಮಾಡಬೇಡಿ ಒಂದು ಸ್ವಲ್ಪ ಸುಮಾರಾಗಿರೋದು ನೋಡಿ ತೆಗೆದುಕೊಳ್ಳಿ ತುಂಬಾ ಎಳೆದು ಆಗಿರಬಾರ್ದು ತುಂಬಾ ಬಲ್ತಿರಬಾರ್ದು ಇರಬಾರ್ದು ಅಂಥದ್ದು ನೋಡಿ ಕಾಯಿಯನ್ನು ತೆಗೆದುಕೊಳ್ಳಿ ಆಮೇಲೆ ಒಂದೊಂದ್ಸರಿ ಕಾಯಿಯಲ್ಲಿ ಮೊಳಕೆ ಬಂದಿರುತ್ತೆ ಅದು ಸಹಜ ಮೊಳಕೆ ಬರೋದು ಮೊಳಕೆ ಬಂತು ಅಂದ್ರೆ ಒಳ್ಳೆಯದು ಎಲ್ಲರಿಗೂ ಬರೋದಿಲ್ಲ ಏನಾಗುತ್ತೆ ಕಳಸದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ದೊಡ್ಡದಾದ ಕಳಸ ಇಟ್ಟಿರ್ತಾರೆ ಕೆಲವೊಬ್ಬರು ಆವಾಗ ಏನಾಗುತ್ತೆ ಕಾಯಿ ಸಂಪೂರ್ಣವಾಗಿ ಒಂದು ಕಾಲ್ಬಾಗ್ ಒಳಗೋಗಿ ನೀರಿಗೆ ಅದು ಕಾಯಿನ ತಳ ಟಚ್ ಆಗಿರುತ್ತೆ ಆಗ ಏನಾಗುತ್ತೆ ಅಂದ್ರೆ ತಿಂಗಳ ಪೂರ್ತಿ ನಾವು ಕಳಸ ಕಾಯಿಯನ್ನು ನೀರಿನೊಳಗೆ ಇಟ್ಟಾಗ ಅದು ಸಹಜವಾಗಿ ಮೊಳಕೆ ಬರ್ತಾ ಇರುತ್ತೆ ಆ ರೀತಿ ಕೂಡ ಹಾಕ್ತಾ ಇರುತ್ತೆ ಕೆಲವೊಬ್ರು ಪುಟ್ಟದಾದ ಕಳಸ ಇಟ್ಟಿರ್ತಾರಲ್ಲ ಅವಾಗ ಕಾಯಿ ನೀರೊಳಗೆ ಟಚ್ ಆಗಿರೋದಿಲ್ಲ ಅವಾಗ ಮೊಳಕೆ ಬರೋದಿಲ್ಲ ಇಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು ಹಾಗೆ ನೋಡಿ ಕಾಯಿಯಲ್ಲಿ ಗಿಡ ಯಾವಾಗ ಅದು ಪ್ರಾರಂಭವಾಗಿರುತ್ತೆ ಅಂತ ಅನ್ನೋದಾದ್ರೆ ಈಗ ನೀವು ಅಂಗಡಿಯಿಂದ ಕಾಯಿ ತರ್ತಾ ಇರ್ತೀರಲ್ಲ ಅದು ಆವಾಗಲೇ ಸ್ವಲ್ಪ ಮೊಳಕೆ ಬಂದಿರುತ್ತೆ ನಿಮ್ಗೆ ಅದು ಕಾಣಿಸಲ್ಲ ಅಷ್ಟೇ ಕಾಯಿ ಒಳಗಿರುತ್ತೆ ಅದು ಜುಟ್ಟಿನ ಒಳಗೆ ಇರುತ್ತೆ ಅದು ನೀವು ದಿನನಿತ್ಯ ಕಳಸಕ್ಕೆ ಕಾಯಿಯಲ್ಲಿ ಇಡ್ತಾ ಬಂದಾಗ ಅದು ನೀರಿನೊಳಗೆ ಆ ಕಳಸದ ಕಾಯಿ ಇರೋದ್ರಿಂದ ಅದು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ತುಂಬ ಜನ ವರ್ಷಕ್ಕೆ ಒಮ್ಮೆ ಮಾತ್ರ ಕಳಸದ ಕಾಯಿಯನ್ನು ಬದಲಾಯಿಸ್ತಾ ಇರ್ತಾರೆ ವ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೋ ಅಥವಾ ದೀಪಾವಳಿಗೋ ಅವರು ಯುಗಾದಿ ಹಬ್ಬದಲ್ಲೋ ಅವರೊಂದು ಮನೆ ಪದ್ಧತಿಯಂತೆ ಅವರು ಒಂದು ವರ್ಷಕ್ಕೊಮ್ಮೆ ಮಾತ್ರ ಕಾಯಿಯ ಕಳಸವನ್ನು ಬದಲಾಯಿಸ್ತಾ ಇರ್ತಾರೆ ಆಗ ಅದೇ ಕಾಯನೇ ರಿಪೀಟ್ ರಿಪೀಟ್ ಇಟ್ಟಾಗ ಅದು ಏನಾಗುತ್ತೆ ಅದರಿಂದ ಗಿಡಗಳು ಬರ್ತಾ ಇರುತ್ತೆ ಆ ಕಾಯಿಯನ್ನು ಏನು ಮಾಡಬೇಕು ಗಿಡ ಬಂದಿರೋ ಕಾಯಿನ ಅಂತಂದರೆ ನಿಮ್ಮ ಮನೇಲಿ ತೋಟಗಳಿತ್ತು ಅಂತಂದ್ರೆ ಅಲ್ಲಿ ನೀವು ಹಾಕ್ಬೋದು ಅಥವಾ ಯಾವುದಾದ್ರೂ ದೇವಸ್ಥಾನಗಳಿಗೆ ಮಠಗಳಿಗೆ ಕೊಟ್ಟಾಗ ಅಲ್ಲಿ ಆ ಒಂದು ತೆಂಗಿನ ಮರ ಒಂದು ಹಾಕ್ಬಿಟ್ಟು ಅವ್ರು ಮರವನ್ನು ಬೆಳೆಸ್ತಾರೆ ಆ ಮರದಲ್ಲಿ ಎಷ್ಟು ಚೆನ್ನಾಗಿ ಫಲ ಬರುತ್ತೋ ಅಷ್ಟು ನಿಮ್ಮ ಮನೆ ಕೂಡ ಸಮೃದ್ಧಿ ಆಗ್ತಾ ಹೋಗುತ್ತೆ ಇದಿಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಅಂಥದ್ದು ಒಂದು ಪಕ್ಷದಲ್ಲಿ ಕಾಯಿ ಕೆಟ್ಟೋಯ್ತು ಅಂತಂದರೆ ನೀವು ಎದ್ರುವಂಥದ್ದು ಏನಿರೋದಿಲ್ಲ ಕೆಲವೊಬ್ರು ಮೆಸೇಜ್ ಮಾಡ್ತಾ ಇರ್ತಾರೆ ತುಂಬ ಭಯ ಆಯಿತು ಅಂತೇಳಿ ಅದರ ಭಯ ಪಡೋಂಥದ್ದು ಏನಿಲ್ಲ ಕಾಯಿ ಕೆಟ್ಟೋದ್ರೂ ಕೂಡ ಕಾಯಿ ಕಾಯಿಯೊಳಗೆ ಯಾವುದೇ ಥರದ್ದು ನಿಮಗೆ ಗೊಂದಲ ಬೇಡ ಕೆಟ್ಟೋದ್ರು ಮೊಳಕೆ ಬಂದ್ರು ಅದರಿಂದ ಹೂ ಬಂದ್ರು ಎಲ್ಲ ರೀತಿಯಲ್ಲೂ ಅದು ಒಳ್ಳೆಯ ಶಕುನೇ ಯಾರೂ ಕೂಡ ಮನಸ್ಸಿನಲ್ಲಿ ಭಯ ಇಟ್ಕೊಳಕ್ಕೆ ಹೋಗಬೇಡಿ ಈಗ ಕಳಸದ ನೀರನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಉಂಡ್ಮೇಲೆ ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಅದರ ನಂತರದ ದಿವಸದಲ್ಲಿ ನೀವು ಕಳಸದ ನೀರನ್ನು ಹೊರಗೆ ಹಾಕಬೇಕಾಗುತ್ತೆ ಹೋದ್ ಸರಿ ಇಟ್ಟಿರುವಂಥ ಕಾಯಿಯ ಕಳಸ ಅಮಾವಾಸ್ಯೆಗೆ ಇಟ್ಟಿರ ಕಾಯಿಯನ್ನೇ ನೀವು ಅದರೇ ಈಗ ನಾಳೆ ಬರುವಂಥ ಅಮಾವಾಸ್ಯೆಗೆ ನೀವು ಆ ಕಾಯಿಯನ್ನು ಒಡೆದು ಪೂಜೆ ಮಾಡಬೇಕು ಮತ್ತು ಮುಂದಿನ ಅಮಾವಾಸ್ಯೆಯಲ್ಲಿ ಈ ಸರಿ ಇಟ್ಟಿರುವಂಥ ಅಮಾವಾಸ್ಯ ಕಾಯಿಯನ್ನು ಆಗ ಮುಂದಿನ ಬರೋ ಮಸಾಲೆ ಅದೇ ಕಾಯಿಯೇ ಹೊಡೆದು ನೀವು ಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಇಷ್ಟೇ ನಾವು ಕಾಯಿಯ ಬಗ್ಗೆ ತಿಳ್ಕೊಬೇಕಾಗಿರೋಂಥದ್ದು ಹಾಗೆಯೇ ಕೆಲವೊಬ್ಬರಿಗೆ ಭಾಷೆ ಬರೋದಿಲ್ಲ ಅರ್ಥ ಆಗೋದಿಲ್ಲಲ್ಲ ಹಾಗಾಗಿ ನಾನು ಮತ್ತೊಂದು ಕಳಸವನ್ನು ಇಟ್ಟು ನಿಮಗೆ ಅಂದರೆ ನಾನು ಯಾವ ರೀತಿ ತಿಳಿಸಿದ್ದೇನೆ ಅಂತಂದರೆ ಲಾಸ್ಟು ತಿಂಗಳಲ್ಲಿ ಇಟ್ಟಿರುವಂಥ ಕಾಯಿಯ ಕಳಸವನ್ನೇ ನಿಮಗೆ ಈ ಬಾರಿ ಚೇಂಜ್ ಮಾಡ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅಮಾವಾಸ್ಯೆಯಲ್ಲಿ ನಾವು ಬದಲಾವಣೆ ಮಾಡುವಂಥ ಕಾಯಿ ಆಗಿರ್ಬೋದು ಹಾಗೆ ಅಮಾವಾಸ್ಯೆಯಲ್ಲಿ ಪ್ರತಿ ಅಮಾವಾಸ್ಯಲಿ ನಾವು ಯಾವ ರೀತಿ ಕಳಸವನ್ನು ಇಡಬೇಕು ಅನ್ನೋದನ್ನ ನಾನು ನಿಮಗೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಗೊಂದಲವಿಲ್ಲದೆ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆದರೂ ಕೂಡ ನಿಮಗೆ ಇದು ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಅಂತ ಅನ್ನೋದಾದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೇನೆ ಹಾಗಾಗಿ ಇವತ್ತು ನಿಮಗೆ ಕಳಸದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಲೇ ನಾನು ಹೋದ ಬಾರಿನ ಇಟ್ಟಿರುವಂಥ ಅಮಾವಾಸ್ಯ ಕಳಸ ಮತ್ತು ಈ ಬಾರಿ ಇಡುವಂಥ ಕಳಸ ಎರಡೂ ಒಟ್ಟಿಗೆ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ತುಂಬ ಜನಕ್ಕೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೇ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು